ಸದ್ಯಕ್ಕೆ ನಾನು ಬಂದಿರೋ ದಿನ ಇವತ್ತು ಇರೋ ಬೈಕ್ಸ್ಗಳಿದು. ಆಮೇಲೆ ನಮ್ಮ ಸಬ್ಸ್ಕ್ರೈಬರು ಅಂತ ಹೇಳಿದ್ರೆ ನಿಮಗೆ 10% ಡಿಸ್ಕೌಂಟ್ ಜೊತೆ ಸಿಗುತ್ತೆ. 635 ಒಂದಿನಕ್ಕೆ ಅಷ್ಟೇನಾ? ಹಾಯ್, ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ರೀಸೆಂಟಾಗಿ ಸೂಪರ್ ಬೈಕ್ಸ್ನ ರೆಂಟ್ ಮಾಡೋದು ಎಲ್ಲಿ ಹೆಂಗೆ ಏನು ಎತ್ತ ಎಲ್ಲ ಒಂದು ವೀಡಿಯೋ ಮಾಡಿದೆ, ಟ್ವಿಸ್ಟ್ ಟ್ರಾಟಲ್ ಅಂತ. ಸೊ ಆ ವೀಡಿಯೋದಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿ, ಆಮೇಲೆ ಎಷ್ಟೊಂದು ಜನ ಕೇಳಿದಿರೋ ಕಮೆಂಟ್ ಬಾಕ್ಸಲ್ಲಿ, ಲೈಕ್ ಬೇರೆ ಬೈಕ್ಗಳು ಸಿಗುತ್ತಾ, ಲೈಕ್ ನಮಗೆ 100 cc ಬೈಕ್ ಬೇಕು, 200 cc ಬೈಕ್ ಬೇಕು, 1000 ಎಲ್ಲ ನಮಗೆ ಅಫೋರ್ಡ್ ಮಾಡೋಕ್ಕೆ ಆಗಲ್ಲ ಅಂತ. ಸೊ ನಾನು ಅದಕ್ಕೆ ಎಷ್ಟೊಂದು ಜನಕ್ಕೆ ರಿಪ್ಲೈ ಮಾಡ್ತಾ ಇದ್ದೆ. ಆಮೇಲೆ ಟ್ವಿಸ್ಟ್ ಟ್ರಾಟಲ್ಗೆ ಒಂದು ಚೂರು ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ, ಲೈಕ್ ಎಷ್ಟೊಂದು ಜನ ಕೇಳ್ತಿದ್ದಾರೆ, ಸೊ ಇನ್ನೊಂದು ವೀಡಿಯೋ ಮಾಡೋಣ ಅಂತ. ಸೊ ಓಕೆ ಅಂದು. ಸೊ ಹಿಂದೆ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ಬೈಕ್ಸ್ಗಳಿದೆ ಇಲ್ಲಿ. ಸೊ ಇವುದು ಸದ್ಯಕ್ಕೆ ನಾನು ಬಂದಿರೋ ದಿನ ಇವತ್ತು ಇರೋ ಬೈಕ್ಸ್ಗಳಿದು. ಬೆಳಿಗ್ಗೆಯಿಂದ ಒಂದು 7-8 ಬೈಕು ನನ್ನ ಮುಂದೆನೇ ಹೊಂಟೋಯ್ತು. ಸೊ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಯಾವ್ಯಾವ ಬೈಕ್ ಇದೆ, ಎಷ್ಟೆಷ್ಟು ವೇಟ್ ಆಗುತ್ತೆ, ಹೆಂಗೆಂಗಿದೆ ಕಂಡೀಷನ್ನು, ನೋಡೋಕ್ಕೆ ಹೆಂಗಿದೆ, ಎಲ್ಲ ಡೀಟೇಲ್ಸ್ ಎಲ್ಲ ಈ ವೀಡಿಯೋದಲ್ಲಿ ಕೊಡ್ತೀನಿ. ವೀಡಿಯೋ ಇನ್ನೂ ಲೈಕ್ ಮಾಡಿದೆ ಅಂದರೆ ಹೋಗಿ ಲೈಕ್ ಮಾಡಿ, ಬನ್ನಿ ವೀಡಿಯೋ ಶುರು ಮಾಡೋಣ. ಸೊ ಪ್ರೀವಿಯಸ್ ಆಗಿ ನಾನು ಒಂದು ವೀಡಿಯೋ ಮಾಡಿದ್ದೆ, ಲೈಕ್ ಸೂಪರ್ ಬೈಕ್ಸ್ನೆಲ್ಲ ರೆಂಟ್ ಮಾಡೋದು. ಆ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ಐ ಬಟನ್ನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊ ಬರ್ಬೋದು. ಲೈಕ್ ಸೂಪರ್ ಬೈಕ್ಸ್ನೆಲ್ಲ ರೆಂಟ್ ಮಾಡೋದು ಚೀಪೆಸ್ಟ್ ಪ್ರೈಸಲ್ಲಿ ಅಂತ. ಈ ಬೈಕ್ಸ್ಗಳು ಅಷ್ಟೇ ಬೆಂಗಳೂರಲ್ಲಿ ಇವರಷ್ಟು ಕಮ್ಮಿಗೆ ಎಲ್ಲೂ ಕೊಡೋದಿಲ್ಲ. ಒಂದೊಂದು ಅವರ್ಗೆ ಎಷ್ಟೆಷ್ಟು ರೇಟ್ ಇದೆ ಅಂತ ಮತ್ತು ಹೆಂಗೆಂಗಿದೆ ಏನೇನು ಕತೆ ಎಲ್ಲ ಹೇಳ್ತೀನಿ. ಬಟ್ ಇವರು 1 hourಗೆಲ್ಲ ಕೊಡಲಾಗೋದು. ಮಿನಿಮಮ್ ಅಂದರೆ ವೀಕ್ ಡೇಸಲ್ಲಿ 12 hours ತೊಗೋಬೇಕು. ವೀಕೆಂಡ್ಸ್ ಅಂತ ಬಂತು ಅಂದರೆ 24 hours ನೀವು ತೊಗೊಳ್ಳೇಬೇಕು, ಅವಾಗ ಅಷ್ಟೇ ಕೊಡೋದು. ಬಟ್ ನಿಮಗೆ ಒಳ್ಳೆ ವರ್ತ್ ಇದೆ, ಲೈಕ್ ಅಪ್ಲೇ ಪ್ರೈಸಸ್ ಎಲ್ಲ ನೋಡಿದ್ರೆ ಒಳ್ಳೆ ವರ್ತ್ ಇದೆ ಅಂತಲೇ ಹೇಳಿ. ಸೊ ಚೀಪೆಸ್ಟ್ ಬೈಕ್ ರೆಂಟಲ್ ಅಂದರೆ ನಮ್ಮ ಟ್ವಿಸ್ಟ್ ಹೋಟಲ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಟ್ವಿಸ್ಟ್ ಹೋಟಲ್ ನನಗೆ ಪರಿಚಯ ಮಾಡಿಸ್ತೀನಿ. ಸೊ ಇವ್ರು ಬಂದು ಇಲ್ಲಿನ ಸ್ಟಾಫು. ಹಾಯ್ ಸರ್, ನಿಮ್ಮ ಹೆಸರು? ಶಹೀದ್ ಅಫ್ರೀದಿ ಅಂತ. ಶಹೀದ್ ಅಫ್ರೀದಿ ಅಂತ, ಓಕೆ. ಸೊ ಸ್ವಲ್ಪ ಟ್ವಿಸ್ಟ್ ಹೋಟಲ್ ಬಗ್ಗೆ ಹೇಳಿ. ಟ್ವಿಸ್ಟ್ ಡಾಟ್ ಇನ್ ಅಂತ, ಓಕೆ. ನಾವು ಟ್ವಿಸ್ಟ್ ಪೆಟ್ರೋಲ್ ಅಂತ ಚೇಂಜ್ ಮಾಡಿದ್ರು. ಓಕೆ, ಇವಾಗ ಬೈಕ್ಗಳು ಎಲ್ಲ ಆಯಿತು. ನಿಮಗೆ ಯಾರಾದ್ರು ಹೊಸ ಬೈಕ್ ಇಸ್ಕೋಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬೈಕ್ ಎಲ್ಲ ಕೊಡ್ತೀವಿ, 1 ದಿವಸ 2 ದಿವಸ ಟೂರಿಂಗ್ ಮಾಡೋಕ್ಕೆ. ಓಕೆ, ಎಲ್ಲ ಬೈಕ್ಸ್ ಐತೆ. ಇನ್ನೂ ಅರ್ಧ ಬೈಕ್ ಸಹಿತ ರೆಂಟ್ ಹೋಗಿದೆ, ಇವಾಗ ಇರೋದು ಬೈಕ್ ಇಷ್ಟೇ. ಸೊ ರೀಸೆಂಟ್ ಆಗಿ ಲಾಂಚ್ ಆಗಿದೆ ಹೋಂಡಾ CB200X ಇದೆ ಅಲ್ಲ? ಹೌದು, ಅದು ಐತೆ. ಬಟ್ ಕಸ್ಟಮರ್ ಇವತ್ತೇ ನಿಮ್ಮ ಸಬ್ಸ್ಕ್ರೈಬರ್ ಎತ್ಕೊಂಡು ಹೋಗಿದ್ದಾರೆ. ಹೌದು. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟೊಂದು ಜನ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ಹೌದು, ಫೋನ್ ಎಲ್ಲ ಬರ್ತಾ ಇದ್ದಾರೆ. ಹಂಗೆ, ಓಕೆ. ಸೊ ನಿಮ್ಗೆ 100 cc ಹಿಡಿದು 1000-300 cc ವರ್ಗೂ ಎಲ್ಲ ಬೈಕ್ಸ್ಗಳು ಇವ್ರ ಹತ್ರ ಸಿಗುತ್ತೆ ರೆಂಟಲ್ಗೆ, ಸೂಪರಾಗಿ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಇವ್ದು ಬಂದುಬಿಟ್ಟು 2-3 ಶೋರೂಮ್ ಇದೆ. ಕೋರ್ಮಂಗ್ಲ ಬಂದು ಸದ್ಯಕ್ಕೆ ಇವಾಗ ಕ್ಲೋಸ್ ಆಗಿದೆ. ಆಮೇಲೆ ಶಾಂತಿನಗರಲ್ಲಿ ಒಂದಿದೆ, ಆಮೇಲೆ BTM ಲೇಔಟಲ್ಲಿ ಒಂದಿದೆ. ಎರಡೂ ನಾನು ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಲೈಕ್ ಹೋಗಿ ತೊಗೋಬೋದು. ಆಮೇಲೆ ಅದು ವೆಬ್ಸೈಟ್ ಇದೆ www.twisthotel.in ಅಂತ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಫೋನ್ ನಂಬರು ಇಲ್ಲೇ ಇದೆ, ಸೊ ನೋಡ್ಬೋದು ನೀವು. ಸೊ ಇದು ಇವ್ರ ಬೈಕ್ ಇರೋ ಗ್ಯಾರೇಜು, ಲೈಕ್ ಎಷ್ಟೊಂದು ಗಾಡಿಗಳೆಲ್ಲ ಇಲ್ಲೇ ಇಟ್ಟಿರ್ತಾರೆ. ರೀಸೆಂಟಾಗಿ ಎವ್ರಿ ವೀಕ್ ಒಂದ್ಸಲಿ ತೆಗೆದು ನೀಟಾಗಿ ವಾಶ್ ಮಾಡಿ ಆಮೇಲೆ ಮೇಂಟೈನ್ ಮಾಡಿ ಎಲ್ಲ ಒಳಗಡೆ ಇಡ್ತಾರೆ. ಸೊ ಇನ್ನೊಂದು 4-5 ಬೈಕು, ಲೈಕ್ BS3 ಹಿಮಾಲಯನ್ ಇಲ್ಲಿದೆ, ಇನ್ನೊಂದು 2-3 ಬೈಕು, ಆಮೇಲೆ ಇನ್ನೂ ಎಷ್ಟೊಂದು ಬೈಕ್ಸ್ಗಳು ಸರ್ವಿಸ್ಗೆ ಹೋಗಿದೆಯಂತೆ. ಸೊ ಎಲ್ಲ ಸರ್ವಿಸ್ ಮಾಡಿ ವೆಲ್ ಮೇಂಟೈನ್ಡ್ ಬೈಕ್ಸ್ಗಳನ್ನ ಮಾತ್ರ ಇವರು ನಮಗೆ ಕೊಡೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಇದೆಲ್ಲ ನಿಲ್ಲಿಸ್ಬೇಕಾದ್ರೆ ಒಂದೊಂದು 2-3 ಗಾಡಿಗೆ ಹೆಲ್ಪ್ ಮಾಡ್ತಿದ್ದೆ. ಕಂಡೀಷನ್ ಮಾತ್ರ ಗಾಡಿಗಳದ್ದು ತುಂಬಾ ಸಕ್ಕದಾಗಿದೆ. ಸೊ ಈಗ ಇಲ್ಲಿ ಯಾವ್ಯಾವ ಗಾಡಿಗಳಿದೆ ಮತ್ತು ಇವ್ದು ಇನ್ನೊಂದು 2-3 ಬ್ರ್ಯಾಂಚ್ ಇದೆ, ಆ ಬ್ರ್ಯಾಂಚ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಸೊ ಫಸ್ಟ್ ಈ ಬ್ರ್ಯಾಂಚಲ್ಲಿ BTM ಲೇಔಟಲ್ಲಿ ಯಾವ್ಯಾವ ಗಾಡಿ ಇದೆ ಸದ್ಯಕ್ಕೆ ಅಂತ ನನ್ನ ಕಣ್ಮುಂದೆ ಇಷ್ಟು ಗಾಡಿಗಳು ನಿಂತಿದೆ. ಸೊ ಒಂದೊಂದು ಗಾಡಿನೂ ಯಾವ್ಯಾವ್ದು ಹೆಂಗೆಂಗಿದೆ ಆಮೇಲೆ ತೋರಿಸ್ತೀನಿ. ಫುಲ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಒಂದು ದಿನಕ್ಕೆ ಎಷ್ಟಾಗುತ್ತೆ, ಒಂದು ಅವರ್ಗೆ ಎಷ್ಟಾಗುತ್ತೆ ಅಂತ. ಬಟ್ ಇವ್ರು ಕೊಡೋದು ಬಂದು ವೀಕ್ ಡೇಸಲ್ಲಿ ನಿಮಗೆ 12 hoursಗೆ, ವೀಕೆಂಡ್ಸಲ್ಲಿ ಬಂದು 24 hoursಗೆ. ಸೊ ಫಸ್ಟು ಹೊಸಸ್ ಬಗ್ಗೆ ತೋರಿಸ್ಬಿಡ್ತೀನಿ. ಇದು ವೀಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಬೋದು ನೀವು. ಸೊ ಇದು ಕವಾಸಕಿ ವರ್ಸಸ್ ಅಂತ, ಇಲ್ಲಿ ನೋಡ್ಬೋದು ನೀವು ಕವಾಸಕಿ ವರ್ಸಸ್. ಫುಲ್ ಎಲ್ಲ ವಾಶ್ ಮಾಡಿ ನೀಟಾಗಿ ಕಂಡೀಷನ್ ಇಟ್ಟಿದ್ದಾರೆ, ಸರ್ವಿಸ್ ಗಿರ್ವಿಸ್ ಎಲ್ಲ ಮಾಡಿಸಿ. ಚೆನ್ನಾಗಿದೆ ನೋಡಿ, ಆನ್ ಮಾಡಿ ಎಲ್ಲ ತೋರಿಸ್ತೀನಿ. ಹಾಂ ಬ್ರೋ, ಈಗ ವರ್ಸಸ್ 650 ಎಷ್ಟಾಗುತ್ತೆ ಒಂದು ದಿನಕ್ಕೆ? ಇದು ಒಂದು ದಿವಸಕ್ಕೆ ಬಂದು 4000 ಆಗುತ್ತೆ, ಪ್ಲಸ್ 18% GST ಇರುತ್ತೆ. 4000 ಆಗುತ್ತೆ, 18% GST ಇರುತ್ತೆ. ಸೊ ನೀವೇನಾದರೂ ವರ್ಸಸ್ 650 ಓಡಿಸ್ಬೇಕು ಅಂದರೆ, ಲೈಕ್ 4000 ಆಗುತ್ತೆ, ಫ್ಯೂಲ್ ನಿಮ್ಮದೇ, ಪ್ಲಸ್ 18% GST ಇರುತ್ತೆ. ನನ್ನ ಪ್ರಕಾರ ಒಂದು ರೇಂಜಿಗೆ ಅಫೋರ್ಡೆಬಲ್ ಪ್ರೈಸ್ ಆಗೋದು. ನೀವು 650 cc ಒಂದು ದಿನಕ್ಕೆ ಕಂಪ್ಲೀಟಾಗಿ ಕೊಡ್ತಾರೆ ಅಂದರೆ 24 hoursು, ವೀಕ್ ಡೇಸಲ್ಲಿ ಬಂದರೆ 12 hoursು ಕೊಡ್ತಾರೆ ಅಷ್ಟೇ, ಅದಕ್ಕಿಂತ ಕಮ್ಮಿ ಕೊಡೋದು. ನೆಕ್ಸ್ಟು ವರ್ಸಸ್ ನೋಡೋದಲ್ಲ, ನೆಕ್ಸ್ಟ್ ಈ ಕಡೆ 390 ಅಡ್ವೆಂಚರ್ ಇದೆ. ಲೈಕ್ ನೀವು ಯಾರಾದರೂ 390 ಅಡ್ವೆಂಚರ್ ಹೊಸ ಬೈಕ್ ತೊಗೋಬೇಕು, ಆಮೇಲೆ ಟೆಸ್ಟ್ ಡ್ರೈವ್ ಮಾಡಿ ನೋಡಬೇಕು, ಶೋರೂಮಲ್ಲಿ ಕೊಡೋಲ್ಲ ಒಂದು ದಿನಕ್ಕೆಲ್ಲ ಅಂದರೆ, ಇವ್ರ ಹತ್ರ ಆರಾಮಾಗಿ ರೆಂಟ್ ಮಾಡ್ಬೋದು. ಒಂದು ದಿನಕ್ಕೆ ತೊಗೊಂಡೋಗಿ ಒಂದು ರೈಡ್ಗೆ ಹೋಗಿ ನಿಮ್ಗೆ ಕಂಫರ್ಟೇಬಲ್ ಇದ್ದರೆ ನೀವು ಹೊಸ ಗಾಡಿ ತೊಗೋಬೋದು. ಸೊ 390 ಅಡ್ವೆಂಚರ್ ಎಷ್ಟಾಗುತ್ತೆ ಒಂದು ದಿನಕ್ಕೆ? ಇದು ಒಂದು ದಿವಸಕ್ಕೆ 2800 ಆಗುತ್ತೆ. ಅಷ್ಟೇನಾ? 18% GST. 2800 ಅಷ್ಟೇನಾ? ಓಕೆ. ಸೊ GST ಒಪ್ಪಿಸ್ಬಿಡಿ, ಈ ಎಲ್ಲ ಗಾಡಿಗೂ 18% GST ಅಲ್ವಾ? ಎಲ್ಲ ಗಾಡಿಗೆ 18%.
ಸೊ ನೋಡೋದಲ್ಲ ನೆಕ್ಸ್ಟ್ ಇದು 2800 ಅಷ್ಟೇ ಅಂತೆ. ಲೈಕ್ 390 ಅಡ್ವೆಂಚರ್ ಓಡಿಸ್ಬೇಕು ಅಂದರೆ ಪರವಾಗಿಲ್ಲ, ಆಗೋದು ಕೊಟ್ಬಿಟ್ಟು ಒಂದಿನ ಆರಾಮಾಗಿ ರೈಡ್ ತೊಗೊಂಡೋಗ್ಬೋದು. ಫ್ಯೂಲ್ ಮಾತ್ರ ನೀವು ಹಾಕ್ಸ್ಕೋಬೇಕು. ಸೊ ಎಲ್ಲ ಬೈಕ್ಸೂ ನಿಮಗೆ ಎವ್ರಿ ವೀಕ್ ಒಂದ್ಸಲ ನೀಟಾಗಿ ವಾಶ್ ಮಾಡಿ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿ ಇಟ್ಟಿರ್ತಾರೆ. ಸೊ ಇದು ನೋಡ್ಬೋದು, ಹೊಸಸ್ಸು ನೋಡ್ಬೋದು, ಇದು ನೋಡ್ಬೋದು, ಎಲ್ಲ ನೋಡಿ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ನೀಟಾಗಿ ವಾಶ್ ಮಾಡಿ ಹಿಂಗೆ ಇಟ್ಟು ಆಮೇಲೆ ಒಳಗಡೆ ಜೋಡಿಸ್ತಾರೆ ಅಷ್ಟೇ. ಸರ್ವಿಸ್ ಎಲ್ಲ ಆಗಿರುತ್ತೆ, ಸಕ್ಕದಾಗಿರುತ್ತೆ ಮಾತ್ರ ಬಂದು ಓಡಿಸಿ ನೋಡಿ ತಗೋಬೋದು. ನೆಕ್ಸ್ಟು ಇಲ್ಲಿ ಹಿಮಾಲಯನ್ ಇದೆ. ಸೊ ಹಿಮಾಲಯನ್ ಬಂದು ನಿಮಗೆ 1700 ರೂಪಾಯಿ ಆಗುತ್ತೆ ಒಂದು ದಿನಕ್ಕೆ ತೊಗೊಂಡೋಗ್ಬೇಕು ಅಂದರೆ. ಫ್ಯೂಲ್ ನಿಮ್ದೇ ಪ್ಲಸ್ 18% GST ಇರುತ್ತೆ. ಗಾಡಿನೂ ಚೆನ್ನಾಗಿದೆ, ಬಟ್ ಹಿಮಾಲಯನಲ್ಲಿ ಇಲ್ಲಿ BS3 ಇದೆ. ನಿಮಗೆ BS4 ಬೇಕು, BS6 ಬೇಕು ಅಂದ್ರೂ ಸಿಗುತ್ತೆ ಇವ್ರ ಹತ್ರ, ಎಲ್ಲ ಗಾಡಿನೂ ಇದೆ. ಸೊ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು 390 ಅಡ್ವೆಂಚರ್ ಇದೆ, ಸೇಮ್ ಅದಕ್ಕೆ ಹೇಳಿದ್ನಲ್ಲ, ರೇಟ್ ಎಲ್ಲ ಸೇಮೇನೆ. ಇಲ್ಲಿ ಡಾಮಿನರ್ ಇದೆ. ಸೊ ಡಾಮಿನರ್ ಎಷ್ಟಾಗುತ್ತೆ? ಇದು 1100 ಆಗುತ್ತೆ, 1100 ಆಗುತ್ತೆ. ಸೊ ಇಲ್ಲಿ ಡಾಮಿನರ್ BS3 ಇದೆ, BS4 ಇದೆ, ನಿಮಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು. ಎರಡು ಗಾಡಿಗಳು ಸಾಕಾತಾಗಿದೆ. ಆನ್ ಮಾಡಿ ನೋಡಿದೆ ಎಕ್ಸಾಸ್ಟ್ ನೋಡಿ ಮಾತ್ರ ಮಸ್ತಾಗಿದೆ. ಸೊ ಕಂಡೀಷನ್ ನೋಡಿ, ಫುಲ್ ಎಲ್ಲ ವಾಶ್ ಮಾಡಿ ಚೈನ್ ಲೂಪ್ ಮಾಡಿ ಸರ್ವಿಸ್ ಆಗಿ ಕಡಕ್ಕಾಗಿ ಇಟ್ಟಿರ್ತಾರೆ. ಒಂದು ದಿನಕ್ಕೆ ತೊಗೊಂಡೋಗ್ಬೋದು. 1100 ರೂಪಾಯಿ ಕೊಟ್ಟರೆ ಆರಾಮಾಗಿ ಒಂದು ಬೈಕ್ ಸಿಗುತ್ತೆ, ನೀವು ತೊಗೊಂಡು ಆರಾಮಾಗಿ ಜಾಲಿ ರೈಡ್ ಹೋಗ್ಬೋದು. ನಿಮ್ಮ ಹತ್ರ ಈಗೇನ ನೀವು ಬೈಕ್ ತೊಗೋಬೇಕು ಅಂದರೆ ಕಂಡೀಷನು ನಿಮ್ಮ ಕಂಫರ್ಟ್ ಇದೆಯಾ ಎಲ್ಲ ನೋಡಬೇಕು ಅಂದರೆ ಶೋರೂಮಲ್ಲಿ ಚಿಕ್ಕ ಚಿಕ್ಕದಾಗ ಒಂದು 2-3 ನಿಮಿಷ ಕೊಡ್ತಾರೆ ಅಷ್ಟೇ. ಬಟ್ ಇವ್ರ ಹತ್ರ ನೀವು ತೊಗೊಂಡ್ರೆ ಒಂದೊಂದು ದಿನ ಆರಾಮಾಗಿ ತೊಗೋಬೋದು. ಇಲ್ಲಿ ನೆಕ್ಸ್ಟ್ ಬಂದು RC390 ಇದೆ. ಬರೋ ಇದೆಷ್ಟಾಗುತ್ತೆ? ಇದು ಒಂದು ದಿವಸಕ್ಕೆ 1550 ಆಗುತ್ತೆ. 1550 ಆಗುತ್ತೆ, ಸೂಪರ್. ಸೊ ನೋಡಿ RC390 ಓಡಿಸ್ಬೇಕು ಅಂದರೆ 1550 ಆಗುತ್ತೆ. ಸೊ ಈಗ ಇಲ್ಲಿ RS200 ಇದೆ. RS200 ಬಂದು ಒಂದು ದಿನಕ್ಕೆ ಲೈಕ್ 24 ಅವರ್ಸ್ಗೆ ನಿಮಗೆ 1000 ರುಪೀಸ್ ಆಗುತ್ತೆ, 18% GST. ಯಾವುದೇ ಬೈಕ್ ತೊಗೊಳ್ಳಿ, 18% GST ನಮ್ಮ ಟ್ವಿಸ್ಟ್ ಹೋಟಲಲ್ಲಿ. ಸೊ ನಿಮಗೆ ಯಾವುದೇ ಬೈಕ್ ತೊಗೊಂಡ್ರು ಲೈಕ್ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಆ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗ್ಬಿಟ್ಟು ಒಂದು ಫಾಲೋ ಹೊಡೆದ್ಬಿಟ್ಟು ಆಮೇಲೆ ನಮ್ಮ ಸಬ್ಸ್ಕ್ರೈಬರು ಅಂತ ಹೇಳಿದ್ವಿ, ನಿಮಗೆ 10% ಡಿಸ್ಕೌಂಟ್ ಜೊತೆ ಸಿಗುತ್ತೆ. ಯಾವುದೇ ಬೈಕ್ಸ್ ತೊಗೊಳ್ಳಿ, ಸೂಪರ್ ಬೈಕ್ಸ್ ಅದು ತೊಗೊಳ್ಳಿ, ಯಾವುದಾದ್ರು ತೊಗೊಳ್ಳಿ. ಸೂಪರ್ ಬೈಕ್ಸ್ ವೀಡಿಯೋ ನೋಡಿಲ್ಲ ಅಂದರೆ ಐ ಬಟನ್ ಹಾಕಿರ್ತೀನಿ. ಇಲ್ಲಿ ನಾರ್ಮಲಾಗಿ 100 CCಯಿಂದ ಒಂದು 400-600 CC ವರೆಗೂ ಅಷ್ಟೇ ಇರೋದು. ಸೊ ಬೇಸಿಕ್ ಬೈಕ್ಗಳು ಸಿಗ್ತವೆ, ಸೂಪರ್ ಬೈಕ್ಗಳು ಸಿಗ್ತವೆ. ಸೊ ನೆಕ್ಸ್ಟ್ ಬ್ರೋ R15 ಇದೆಷ್ಟಾಗುತ್ತೆ? 1100 ರುಪೀಸ್ ಆಗುತ್ತೆ, ಸೂಪರ್ ಬ್ರೋ. ಸೊ R15 ಏನಾದರೂ ನೀವು ಓಡಿಸ್ಬೇಕು ಅಂದರೆ Version 3 ಇದು 1100 ಆಗುತ್ತೆ. ಸೊ 1100 ಆಗುತ್ತೆ R15 Version 3 ಓಡಿಸ್ಬೇಕು ಅಂದರೆ. ನೆಕ್ಸ್ಟ್ ಬಂದುಬಿಟ್ಟು ಈ ಕಡೆ NS200 ಇದೆ. NS ಬಂದು ನಿಮಗೆ 700 ಆಗುತ್ತೆ. 700 ಆಗುತ್ತೆ, ಓ ಪರವಾಗಿಲ್ಲ ಬ್ರೋ. ಸೊ NSನ ನೀವೇನಾದರೂ ಓಡಿಸ್ಬೇಕು ಅಂದರೆ 700 ರುಪೀಸ್ ಆಗುತ್ತೆ. ಓ ಪೀಸ್ ಆಗಿದೆ, ಆರಾಮಾಗಿ ತೊಗೋಬೋದು. ಸೊ ನೋಡಿ ಬೈಕ್ಸ್ನೆಲ್ಲ ಕಂಡೀಷನು ನೋಡಿ, ಎಲ್ಲನೂ ಚೆನ್ನಾಗಿದೆ ಫುಲ್ಲು. ನೀವು ಬಂದು ನೋಡಿನೇ ತೊಗೊಂಡು ಹೋಗ್ಬೋದು, ನಿಮಗೇನು ನೋಡಿದೆ ಓಡಿಸ್ದೆಲ್ಲ ಕೊಡಲ್ಲ, ಒಂದು ಲೋನ್ ಓಡಿಸ್ಬಿಟ್ಟು ಆಮೇಲೆ ತೊಗೊಂಡು ಹೋಗ್ಬೋದು. ಸೊ ಬ್ರೋ ನೆಕ್ಸ್ಟ್ ಈ ಕಡೆ ಬಂದರೆ ಇದು FZ ಇದೆ. ಇದು ಬಂದು 635 ಆಗುತ್ತೆ. 635 ಒಂದು ದಿನಕ್ಕೆ ಅಷ್ಟೇನಾ? ಸೂಪರ್. ಯಮಹ FZ ಬಂದುಬಿಟ್ಟು ನಿಮಗೆ 635 ಒಂದೇ ದಿನಕ್ಕೆ ಪೀಸಾಗಿ ತೊಗೊಂಡು ಹೋಗ್ಬೋದು. ಫ್ಯೂಲ್ ನಿಮ್ದೇ, ಆರಾಮಾಗಿ ಬೈಕ್ನ ರೆಂಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ನಮ್ಮ ಕ್ಲಾಸಿಕ್ 350 ಇದೆ, ಮತ್ತು ಇಲ್ಲಿ ಮೀಟಿಯೋರ್ ಇದೆ. ಬ್ರೋ ಇವೆರಡು ಎಷ್ಟಾಗುತ್ತೆ? ಇದು 900 ಆಗುತ್ತೆ. 900 ಆಗುತ್ತೆ, ಓಕೆ. ಈ ಕಡೆ ಇದು ಮೀಟಿಯೋರು 1650 ಆಗುತ್ತೆ. ಓಕೆ, ಅದು 900 ಆಗುತ್ತೆ, ಇದು 1650 ಆಗುತ್ತೆ. ಪರವಾಗಿಲ್ಲ ಬ್ರೋ, ಎಲ್ಲ ಒಳ್ಳೆ ಕಂಡೀಷನಲ್ಲೇ ಇದೆ ನೋಡಿ. ನೀವು ನೋಡಿ ಫುಲ್ ಎಲ್ಲ ವಾಶ್ ಆಗಿದೆ, ಈಗೆಲ್ಲ ವಾಶ್ ಮಾಡಿದ್ದಾರೆ. ಸೊ ಒಳಗಡೆ ಇಡಬೇಕಾದ್ರೆ ಎಲ್ಲ ನೀಟಾಗಿ ಲೂಬ್ ಮಾಡಿ ಎಲ್ಲ ಒಳಗಡೆ ಇಡ್ತಾರೆ. ಪ್ರೈಸಸ್ ಎಲ್ಲ ನೋಡೋದಲ್ಲ, ಲೈಕ್ ಬೆಂಗಳೂರಲ್ಲಿ ನನ್ನ ಪ್ರಕಾರ ಒಂದು ಅಫೋರ್ಡೆಬಲ್ ಪ್ರೈಸಸ್ಗೆ ನಿಮಗೆ ರೆಂಟ್ ಮಾಡಬೇಕು ಅಂದರೆ ಇವ್ರ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಟ್ವಿಸ್ಟ್ ಟ್ರಾಟಲ್ ಅಂತ ಇಷ್ಟು ಬೈಕ್ಸ್ಗಳಿದೆ, ಇನ್ನು ಎಷ್ಟೊಂದು ಬೈಕ್ಸ್ಗಳಿದೆ. ಹೋಂಡಾ ಇದೆ, CB200 ಇದೆ, ಆಮೇಲೆ 390 ಇದೆ, 310 RR ಇದೆ, ಇನ್ನು ಎಷ್ಟೊಂದು ಬೈಕ್ಸ್ಗಳಿದೆ. ಬಟ್ ಎಲ್ಲ ಇವಾಗ ಬೆಳಿಗ್ಗೆಯಿಂದ ಎಲ್ಲ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ನಿಮ್ಗೆ ಯಾವ ಬೈಕ್ ಬೇಕು ಅಂದ್ರೂ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕೋಡ್ ಹೇಳಿದ್ರೆ ಅದನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಆಮೇಲೆ ನಿಮಗೆ ಮೊಪೆಡ್ಸ್ ಬೇಕು ಅಂದ್ರೂ ಮೊಪೆಡೂ ಸಿಗ್ತವೆ. ಇಲ್ಲಿ ಫೆಸಿನೋ ಇದೆ, ಇನ್ನೂ ಯಾವ್ಯಾವ್ದು ಇದೆ ಬ್ರೋ ಮೊಪೆಡಲ್ಲಿ? ಎಂಟಾರ್ಕ್ ಐತೆ, ಏಪ್ರಿಲ್ ಐತೆ, ಅದೆಲ್ಲ ಮಂತ್ಲಿ ರೆಂಟ್ಗೆ ಹೋಗಿದೆ. ಓಕೆ, ಇರೋದಿದೆ, ಎಂಟಾರ್ಕ್ ಇವಾಗ ಬರುತ್ತೆ 5 ಗಂಟೆಗೆ. ಓಕೆ, ಸೊ ನೋಡಿ ಫೆಸಿನೋ ಇದೆ, ನಿಮ್ಗೆ ಮಂತ್ಲಿ ರೆಂಟ್ಗೂ ಕೊಡ್ತಾರೆ, ಆಮೇಲೆ ದಿನದ ರೆಂಟ್ಗೂ ಕೊಡ್ತಾರೆ, ಎಲ್ಲ ಥರ ರೆಂಟ್ಗೂ ಕೊಡ್ತಾರೆ. ಇನ್ನೂ ಎಷ್ಟೊಂದು ಮೊಪೆಡ್ಗಳು ಹೋಗಿದೆ. ಸೊ ಇದು ಸಿಗ್ತವೆ, ಎಷ್ಟಾಗುತ್ತೆ ಬ್ರೋ ಇದೊಂದು? ಒಂದು ದಿವಸಕ್ಕೆ 300 ರುಪೀಸು. ಓಕೆ, ಸೂಪರ್. ಸೊ ನೋಡಿ ನೀವು ಮನೆ ಹತ್ರ ಎಲ್ಲಾದರೂ ಸುತ್ತಾಡಬೇಕು ಅಂದರೆ, ಇಲ್ಲ ಎಲ್ಲಾದರೂ ಒಂಚೂರು ರೈಡ್ಗೆ ಹೋಗಬೇಕು ಅಂಥವು ಇಂಥವಕ್ಕೆ ಅಂದರೆ ಅದು ತೊಗೋಬೋದು. ಚಿಕ್ಕ ಚಿಕ್ಕದಾಗೆಲ್ಲ ಹೋಗಬೇಕು ಅಂದರೆ ಮೊಪೆಡ್ ಬೈಕ್ ಓಡ್ಸೋಕ್ಕೆ ಬರದೇ ಇರೋದು ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಸೊ ಒಂದು ಒಳ್ಳೆ ಅಫೋರ್ಡೆಬಲ್ ಪ್ರೈಸಲ್ಲಿ ಎಲ್ಲ ಬೈಕ್ಸ್ನೂ ರೆಂಟ್ ಮಾಡ್ಬೋದು ಇಲ್ಲಿ ನಮ್ಮ ಟ್ವಿಸ್ಟ್ ಟ್ರಾಟಲ್ ಹತ್ರ. ಸೊ ನೋಡೋದಲ್ಲ ಇವತ್ತಿನ ವೀಡಿಯೋಗಳಲ್ಲಿ ಇಲ್ಲಿ ಮೊಪೆಡ್ಸ್ ಇದೆ, ಇಲ್ಲೆಲ್ಲ ಗೇರ್ ಗಾಡಿಗಳಿದೆ. ನೀವು ಯಾವ ಬೈಕ್ ಬೇಕು ಅಂದ್ರೂ ರೆಂಟ್ ಮಾಡ್ಬೋದು. ಬೆಂಗಳೂರಲ್ಲಿ ಅಫೋರ್ಡೆಬಲ್ ಪ್ರೈಸಸ್ಗೆ ಇವ್ರಕ್ಕಿಂತ ಕಮ್ಮಿಗೆ ಎಲ್ಲೂ ಸಿಗಲ್ಲ ಅನ್ಕೋತೀನಿ. ಟ್ವಿಸ್ಟ್ ಟ್ರಾಟಲ್ ಅಂತ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕೋಡ್ ಹೇಳಿ ಅವ್ರು ಇನ್ಸ್ಟಾಗ್ರಾಮಲ್ಲಿ
ಫಾಲೋ ಮಾಡಿ. ಇನ್ನೊಂದು ವೀಡಿಯೋಲ್ಲಿ ಮತ್ತೆ ಸಿಗೋಣ, ಇನ್ನೊಂದು ಒಳ್ಳೆ ಕಾನ್ಸೆಪ್ಟ್ ತಗೋಬರ್ತೀನಿ. ಸೊ ಟಿಲ್ ದೆನ್ ಬಾಯ್ ಬಾಯ್.